ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ಎಸ್ ಆರ್ ನೋ ಅಂದ್ರೆ ಒಂದು ಗೊಂದಲ ಇರುತ್ತೆ ನಿಮಗೆ ಮಾಡಬೇಕಾ ಬೇಡ್ವಾ ಏನಾಗತ್ತೆ ಮಾಡೋದ್ರಿಂದ ಅನ್ನುವ ಒಂದು ಕನ್ಫ್ಯೂಷನ್ನ ಬಗೆಹರಿಸುತ್ತೆ ಖಂಡಿತವಾಗ್ಲೂ ಈ ಒಂದು ಟ್ಯಾರೋ ರೀಡಿಂಗ್ ಸೊ ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ ಒಂದು ಎರಡು ಮೂರು ಓಕೆ ಮೂರು ಕಾರ್ಡ್ ಫೈಲ್ನಲ್ಲಿ ನೀವು ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪಾಯಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಸೊ ಮೂರರಲ್ಲಿ ಒಂದು ಕಾರ್ಡ್ ಪಾಯ್ಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ನೀವು ಆಗುತ್ತಾ ಇಲ್ವಾ ಆಗೋದ್ರಿಂದ ಏನಿದೆ ಫ್ಯೂಚರ್ ಆಗದೆ ಇರೋದ್ರಿಂದ ಏನಾಗುತ್ತೆ ಫ್ಯೂಚರ್ ಸೊ ನಿಮ್ಗೆ ಖಂಡಿತವಾಗ್ಲೂ ಆ ಒಂದು ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೂ ಏನಾಗುತ್ತೋ ಅನ್ನುವಂತಹ ಆತಂಕ ಬಗೆಹರಿಯುತ್ತೆ ನಿಮ್ಮ ಯೋಚನೆಗೆ ಉತ್ತರ ಸಿಗುತ್ತೆ ಇದು ಫ್ಯೂಚರ್ ಪ್ರಿಡಿಕ್ಷನ್ ಆಗಿರುತ್ತೆ ಟ್ಯಾರೋ ರೀಡಿಂಗ್ ನೀವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಏನನ್ಸುತ್ತೆ ನೀವು ಮಾಡಿ ಸೊ ಒಂದು ಪ್ರಶ್ನೆ ಅದೇನಾದ್ರೂ ಆಗಿರ್ಬೋದು ನಿಮ್ಮ ಫೈನಾನ್ಸ್ ಬಗ್ಗೆ ನಿಮ್ಮ ಲವ್ ಲೈಫ್ ಬಗ್ಗೆ ಏನೇ ಆಗಿರ್ಲಿ ಒನ್ ಕ್ವೆಶನ್ ಅಂಡ್ ಒನ್ ಕಾರ್ಡ್ ಯಾವ್ದು ನಿಮ್ಗೆ ಕನೆಕ್ಟ್ ಅನ್ಸುತ್ತೆ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಏನಾಗತ್ತೆ ಅನ್ನುವ ಒಂದು ವಿಷಯವಾಗಿ ನಿಮಗೆ ಕ್ಲಾರಿಟಿ ಈ ರೀಡಿಂಗ್ನಲ್ಲಿ ಸಿಗುತ್ತೆ

ಮತ್ತೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಮತ್ತು ನೋ ಪೊಸಿಷನ್ ಅಲ್ಲಿ ಹೈ ಪ್ರೀಸ್ಟಿಸ್ ಟೂ ಆಫ್ ಪ್ಯಾಂಟಿಕಲ್ಸ್ ಮತ್ತು ಲವರ್ಸ್ ಕಾರ್ಡ್ ಬರ್ತಾ ಇದೆ ವಿಷಯ ಹೇಗಿದೆ ಅಂದ್ರೆ ಇಲ್ಲಿ ಎರಡು ಮೇಜರ್ ಆರ್ಕನ ಕಾರ್ಡ್ ಇದೆ ಇಲ್ಲಿ ಒಂದು ಮೇಜರ್ ಆರ್ಕನ ಕಾರ್ಡ್ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಓಕೆ ಇಲ್ಲಿ ಎರಡು ಮೇಜರ್ ಆರ್ಕನ ಕಾರ್ಡ್ ಇದೆ ಹಾಗೂ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತು ನೈಟ್ ಆಫ್ ಕಪ್ಸ್ ಇದೆ ಹಾಗೂ ಇಲ್ಲಿ ಅಗೇನ್ ಪೆಂಟಿಕಲ್ಸ್ ಇದೆ ಸೊ ಇದು ಒಂದು ಪ್ರೀತಿ ಮತ್ತು ಹಣಕಾಸಿನ ವಿಷಯವಾಗಿ ಇರುತ್ತೆ ರೀಡಿಂಗ್ ಇನ್ ಆ್ಯಂಡ್ ಆನ್ ಬ್ಯಾಲೆನ್ಸ್ ಅಂತಾನು ಬರ್ತಾ ಇದೆ ರೀಡಿಂಗ್ ನಲ್ಲಿ ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಒಂದು ನಿಮ್ಮ ಪ್ರಶ್ನೆ ಇದೆಯಲ್ಲ ನಿಮ್ಮ ಲೈಫ್ ನಲ್ಲಿ ತುಂಬಾನೇ ಇಂಬ್ಯಾಲೆನ್ಸ್ ನ ತಂದಿದೆ ಹಾಗೂ ನಿಮ್ಮ ಲೈಫ್ ಮೆಸರಬಲ್ ಕೂಡ ಆಗಿದೆ ನಿಮ್ಮ ಲೈಫ್ ನಲ್ಲಿ ನೀವು ಯಾವ ವಿಷಯವಾಗೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಇದು ಒಂದೇ ಒಂದು ನಿಮ್ಮ ಮನಸ್ಸಿನಲ್ಲಿ ಏನ್ ಗೊಂದಲ ಇದೆ ಈ ಒಂದು ಕಾರಣಕ್ಕಾಗಿ ನಿಮ್ಗೆ ನಿದೆ ಸರಿಯಾಗಿ ಬರ್ತಾ ಇಲ್ಲ ಎಲ್ಲಾನು ಬಿಗಡಾಯಿಸ್ಕೊಂಡು ಹೋಗ್ತಾ ಇದೆ ಆ ಹಾಗೂ ಇನ್ನೊಂದೇನಾಗ್ತಾ ಇದೆ ಅಂದ್ರೆ ಎಸ್ ಪೊಸಿಷನ್ ಅಲ್ಲಿ ಒಂದು ಹಣಕಾಸಿನ ವಿಷಯವಾಗು ಪ್ರಾಬ್ಲಮ್ಸ್ ಬರ್ತಾ ಇದೆ ನಿಮ್ಗೆ ಏನ್ ಬೇಕೋ ಅದು ಸಿಗ್ತಾ ಇಲ್ಲ ಹಾಗೂ ಫೈನಾನ್ಷಿಯಲ್ ಕ್ರೈಸಿಸ್ ಅಂತಾನು ಹೇಳ್ಬೋದು ಮತ್ತು ಇನ್ನೊಂದೇನಾಗತ್ತೆ ಅಂದ್ರೆ ತುಂಬಾ ಸ್ಲೋ ಪ್ರೋಸೆಸ್ ಇದೆ ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರನೂ ಸ್ಲೋ ಪ್ರೋಸೆಸ್ ನಲ್ಲೇ ಇದೆ ಅದೇನೇ ಇರಲಿ ನೋ ಪೊಸಿಷನ್ ಅಲ್ಲೇ ಸ್ಟ್ರಾಂಗ್ ಆಗಿದೆ ಕಾರ್ಡ್ಸ್ ಯಾಕೆಂದ್ರೆ ಲವರ್ಸ್ ಕಾರ್ಡ್ ಬಂದಿದೆ ಹಾಗೂ ಹೈ ಪ್ರೀಸ್ಟೆಸ್ ಬಂದಿದೆ ಇದು ನಿಮ್ಮನ್ನ ಇದು ನಿಮ್ಮ ಪರ್ಸ್ನಲ್ ಲೈಫ್ನು ಖಂಡಿತವಾಗ್ಲೂ ಎಫೆಕ್ಟ್ ಮಾಡ್ತಾ ಇದೆ ಅಂತಾನೂ ಹೇಳ್ತೀನಿ ನಾನು ಇದರಿಂದಾಗೇನೆ ಸೊ ನಿಮ್ಮ ಪರ್ಸನಲ್ ಲೈಫ್ಗೆ ಇದು ದೊಡ್ಡ ರೀತಿಯಾದ ಒಂದು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಾನೂ ಹೇಳ್ತೀನಿ ಉತ್ತರ ಏನ್ ಬರ್ತಾ ಇದೆ ನಿಮ್ಮ ಪ್ರಶ್ನೆಗೆ ಅಂದ್ರೆ ಆಗೋದಿಲ್ಲ ಹಾಗೂ ಆಗದೆ ಇರೋದು ನಿಮ್ಗೆ ಒಳ್ಳೇದೇನೆ ಆಗತ್ತೆ ಈಗ ಆಗದೆ ಇರೋದ್ರಿಂದ ಆತಂಕ ಪಡೋದು ಒಂದೊಂದು ಸಿಗದೆ ಇರೋದು ನಮ್ಮ ಲೈಫ್ ನಲ್ಲಿ ಒಳ್ಳೇದೇನೆ ಯಾಕಂದ್ರೆ ಓಕೆ ಸೊ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಈ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಆಗೋದಿಲ್ಲ ಅಂತ ಬರ್ತಾ ಇದೆ ಹಾಗೂ ಇದು ಆಸ್ ಐ ಟೂಲ್ ನಿಮ್ಮ ಲೈಫ್ ಲೈಫ್ನೆ ಒಂದು ಇಂಬ್ಯಾಲೆನ್ಸ್ ಸಿಚುವೇಶನ್ ಗೆ ತಂದ್ಬಿಟ್ಟಿದೆ ಹಾಗೂ ಪ್ರಾಬ್ಲಮ್ಸ್ ನ ಅನುಭವಿಸ್ತಾ ಇದ್ದೀರಾ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ಹಾಗೂ ಇದು ನಿಮ್ಮ ಲೈಫ್ ಫೋಕಸ್ನ ಹಾಳು ಮಾಡ್ತಾ ಇದೆ ನೆಮ್ಮದಿನ ಹಾಳು ಮಾಡ್ತಾ ಇದೆ ಈ ವಿಚಾರವಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ಡಿಸಿಷನ್ಸ್ ನ ತಗೋಬೇಕಾಗತ್ತೆ ಹಾಗೂ ಈ ವಿಷಯನ ಡ್ರಾಪ್ ಮಾಡೋದು ಒಳ್ಳೇದು ಈ ವಿಷಯವಾಗಿ ನೀವು ಮುಂದುವರಿಯೋದೇ ಆಗಿರ್ಬೋದು ಈ ವಿಷಯವಾಗಿ ನೀವು ಕಾಯೋದಾಗಿರ್ಬೋದು ಈ ಥರ ಏನ್ ಏನೇ ಮಾಡಕ್ ಹೋದ್ರು ಕೂಡ ನಿಮ್ಗೆ ರಿಸಲ್ಟ್ ನೀವು ಅನ್ಕೊಂಡ್ ಹಾಗೆ ಬರೋದಿಲ್ಲ ಸೊ ಬೇಸಿಕಲಿ ಅಹ್ ಇದು ಆಸ್ ಐ ಟೋಲ್ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರವಾಗಿ ಆಗಿರ್ಬಹುದು ಒಟ್ನಲ್ಲಿ ನಿಮ್ಮ ಮನಸ್ಸನ್ನ ಒಂದು ರೀತಿಯಾದ ಅಪ್ಸೆಟ್ ವಿಷಯವಾಗಿ ತಂದು ಬಿಟ್ಟಿದೆ ನೀವು ಸ್ಟ್ರೆಸ್ ಅನುಭವಿಸ್ತಿದ್ದೀರಾ ಹಾಗೂ ಲೈಫ್ ನಲ್ಲಿ ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ಲ ಒಂಥರ ಸ್ಟಕ್ ಸಿಚುವೇಶನ್ ಅಲ್ಲಿ ಖಂಡಿತವಾಗ್ಲೂ ಇದ್ದೀರಾ ಮತ್ತು ಈ ಪ್ರಶ್ನೆ ಏನೇ ಕೇಳ್ತಾ ಇರ್ಬೋದು ನೀವು ಇದರಿಂದ ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ ಪರ್ಸನಲ್ ಆಗು ನಿಮ್ಗೆ ಯಾವುದೇ ರೀತಿಯಾದ ಲಾಭಾನು ಬರೋದಿಲ್ಲ ಸೊ ನಿಮ್ಮ ರೀಡಿಂಗ್ ಏನ್ ಆಗ್ತಾ ಇದೆ ಇದರಲ್ಲಿ ಏನ್ ಬರ್ತಾ ಇದೆ ಅಂದರೆ ಆನ್ ದ ಹೋಲ್ ನೀವು ಇದನ್ನ ಬಿಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ನ್ಯೂ ಆಪರ್ಚುನಿಟೀಸ್ ಹಾಗೂ ಒಂದು ಹೊಸದಾದ ಘಟ್ಟಕ್ಕೆ ನೀವು ಮುಟ್ತೀರಾ ಅಂದ್ರೆ ನೀವು ಹೊಸದಾದ ಚಾಪ್ಟರ್ನ ಲೈಫ್ನಲ್ಲಿ ಓಪನ್ ಮಾಡ್ತೀರಾ ಸೊ ಒಂದು ವಿಷಯವನ್ನ ಬಿಟ್ಬಿಡೋದು ಒಳ್ಳೇದು ಅದು ಇದೇ ಆಗಿರ್ಬೇಕು ಈ ಕೂಡಲೇ ನೀವು ಡ್ರಾಪ್ ಮಾಡಿ ನೀವು ಸೇಲ್ ಮಾಡ್ಬೇಕಂದ್ರೆ ಮುಂದುವರಿಬೇಕು ಲೈಫ್ ನ ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಇದರಿಂದ ನಿಮ್ಗೆ ಬೆನಿಫಿಟ್ ಇದೆ ಅಂತ ಈ ಕಾರ್ಡ್ ರೀಡಿಂಗ್ ನಲ್ಲಿ ಬರ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಬಿಕಾಸ್ ಈಗಾಗಲೇ ಬಹಳಷ್ಟು ಟೈಮ್ ವೇಸ್ಟ್ ಆಗಿದೆ ಇನ್ನ ನೀವು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಒಂದೊಂದು ವಿಷಯಗಳನ್ನ ನೀವು ಬಿಟ್ಕೊಟ್ಟೋದೇ ಒಳ್ಳೇದು ಅದನ್ನ ನೀವು ನಿಮ್ಮ ಒಳಿತಿಗಾಗಿ ನೀವು ಮಾಡ್ತಾ ಇರ್ತೀರ ನೀವು ಅನ್ಕೋಬಹುದು ಹೀಗೆ ಯಾಕೆ ಆಗ್ತಾ ಇದೆ ಅಂತ ಆದ್ರೆ ಇದು ಆಗದೆ ಇರೋದೆ ನಿಮ್ಮ ನಲ್ಲಿ ಉತ್ತಮ ಅಂತ ಹೇಳ್ತೀನಿ ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡಿರುವ ಈ ಸೆಕೆಂಡ್ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ಪ್ರಶ್ನೆ ಗೆ ಉತ್ತರ ಏನು ಅಂತ ನಾನು ಹೇಳ್ತೀನಿ ಎಸ್ ಆರ್ ನೋ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಷಯ ಇದರಿಂದ ನಿಮಗೆ ಫ್ಯೂಚರ್ ಹೇಗಿರುತ್ತೆ ಅನ್ನುವ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ಸೊ ಟೂ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಎಸ್ ಸಿಚುವೇಶನ್ ಅಲ್ಲಿ ಮೆಜಿಷಿಯನ್ ಬರ್ತಾ ಇದೆ ಹಾರ್ಡ್ ಬ್ರೇಕ್ ಬರ್ತಾ ಇದೆ ನೋ ನೋ ಕಾರ್ಡ್ ನಲ್ಲಿ ಸ್ಟ್ರೆಂತ್ ಬರ್ತಾ ಇದೆ ಹಾಗೂ ಫೈವ್ ಆಫ್ ಕಪ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ನಿಮಗೆ ಒಂದು ಮೆಸೇಜ್ ಫ್ರಮ್ ದ ಯುನಿವರ್ಸ್ ಕಾರ್ಡ್ ಕೂಡ ತೆಗಿತಾ ಇದೆ ಆಪರ್ಚುನಿಟಿ ಬಂದಿದೆ ಸೊ ಇಲ್ಲಿ ಎಸ್ ಪೊಸಿಷನ್ ಅಲ್ಲಿ ನಿಮಗೆ ಟೂ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಮೆಜಿಷಿಯನ್ ಬರ್ತಾ ಇದೆ ಮತ್ತು ತ್ರೀ ಆಫ್ ಸ್ಪೋರ್ಟ್ಸ್ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ ಸೊ ಇದ್ರ ಅರ್ಥ ಏನಂದ್ರೆ ಎಸ್ ಪೊಸಿಷನಿಂಗ್ ತುಂಬಾ ವೀಕ್ ಆಗಿದೆ ಅಂದ್ರೆ ನೀವೆಲ್ಲ ತರಹದ ಶ್ರಮ ಹಾಕ್ತಾ ಇದೀರಾ ನಿಮ್ ಕಡೆಯಿಂದ ಪ್ರಾಬ್ಲಮ್ ಇಲ್ಲ ಆದ್ರೆ ನಿಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ವಿಷಯಗಳು ನೀವ್ ಏನೇ ಎಫರ್ಟ್ಸ್ ಹಾಕಿ ಯಾವುದೇ ರೀತಿಯಾದ ಅಪ್ರೋಚ್ ಮಾಡಿ ಹೇಗೆ ಇದನ್ನ ಸಾಲ್ವ್ ಮಾಡ್ತೀನಿ ಅನ್ನುವಂತ ಆಸೆಯನ್ನ ಆಸೆಯನ್ನ ಇಟ್ಕೊಂಡ್ರು ಕೂಡ ನಿರಾಶೆ ಏನಾಗ್ತಾ ಇದೆ ಅಂದ್ರೆ ಹಾರ್ಟ್ ಬ್ರೇಕ್ ಬರ್ತಾ ಇದೆ ಸೊ ಎಸ್ ಪೊಸಿಷನ್ ವೀಕ್ ಆಗಿದೆ ನೋ ಪೊಸಿಷನ್ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಸ್ಟ್ರೆಂತ್ ಬಂದಿದೆ ಮತ್ತೆ ಇದೊಂದು ಮೇಜರ್ ಆರ್ಕನ ಇದು ಇದು ಕೋರ್ಟ್ ಕಾರ್ಡ್ ಅಂತ ಹೇಳ್ತೀವಿ ಹಾಗೂ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಇಮೋಷನಲಿ ಕೂಡ ಡ್ರೈನ್ ಔಟ್ ಆಗ್ತಾ ಇದ್ದೀರಾ ಈ ವಿಷಯವಾಗಿ ಆಪರ್ಚುನಿಟಿ ಕೀ ಆಪರ್ಚುನಿಟಿ ಕೀಸ್ ಓಪನ್ ಡೋರ್ಸ್ ಅಂತ ಬರ್ತಾ ಇದೆ ಅಂದ್ರೆ ಹೊಸದಾದ ಒಂದು ಲೈಫ್ ನಲ್ಲಿ ನಿಮಗೆ ನ್ಯೂ ಚಾಪ್ಟರ್ ನ್ಯೂ ಡೋರ್ ಓಪನ್ ಆಗ್ತಾ ಇದೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಈ ವಿಷಯ ನಡೆಯೋದೇ ಇಲ್ಲ ನೀವು ಏನೇ ಮಾಡಿದ್ರು ಇದು ನಡೆಯೋದಿಲ್ಲ ಹಾಗೂ ನಿಮ್ಮನ್ನ ಇದು ವೀಕ್ ಮಾಡತ್ತೆ ನೀವು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಇದನ್ನ ಬಿಟ್ಕೊಡ್ಬೇಕಾಗತ್ತೆ ಈ ವಿಷಯನೇ ಆಗಿರಲಿ ನೀವು ಪ್ರಶ್ನೆ ಏನೇ ಕೇಳಿರ್ಬೋದು ಈ ಒಂದು ವಿಷಯ ನಿಮ್ ಲೈಫಲ್ಲಿ ನಡೀದೇ ಇರೋದು ಹಾಗೂ ನಡಿಬೇಕು ಅನ್ನೋ ಆಸೆ ಇಟ್ಕೊಳ್ಳೋದೇ ತಪ್ಪು ಅಂತ ಹೇಳ್ತೀನಿ ಇದನ್ನ ನೀವು ಎಷ್ಟು ಭರವಸೆಯಿಂದ ಮುಂದೆ ಹೋಗ್ತಿರ್ತೀರಾ ಅದು ನಿಮಗೆ ತುಂಬಾ ನಿರಾಶೆನೆ ಕೊಡುತ್ತೆ ಸೊ ಆನ್ ದ ಹೋಲ್ ರೀಡಿಂಗ್ ಏನ್ ಬರ್ತಾ ಇದೆ ಅಂದ್ರೆ ಯು ಹ್ಯಾವ್ ಟು ಲೆಟ್ ಇಟ್ ಗೋ ಬಿಟ್ಬಿಡಿ ಆಗ್ತಾ ಇಲ್ಲ ಆಗೋದಿಲ್ಲ ಅಂತ ಬರ್ತಾ ಇದೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಸೊ ನಾನಿವಾಗ ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಎಸ್ ಅವರ್ನು ಆಗುತ್ತಾ ಆಗಲ್ವಾ ಅನ್ನುವಂತ ಒಂದು ಪ್ರಶ್ನೆಗೆ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಉತ್ತರ ಸಿಗುತ್ತೆ ಎಸ್ ಅವ್ರನು ಸೊ ಎಸ್ ನಲ್ಲಿ ಹೈ ಪ್ರೀಸ್ಟಸ್ ಬರ್ತಾ ಇದೆ ಟೆನ್ ಆಫ್ ವಾರ್ನ್ಸ್ ಬರ್ತಾ ಇದೆ ಮತ್ತು ಎಸ್ ಆಫ್ ವಾರ್ನ್ಸ್ ಬರ್ತಾ ಇದೆ ನೋ ಪೊಸಿಷನ್ ಅಲ್ಲಿ ಸ್ಟಾರ್ ಬರ್ತಾ ಇದೆ ಸೆವೆನ್ ಆಫ್ ವಾರ್ನ್ಸ್ ಬರ್ತಾ ಇದೆ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ಕ್ರೌನ್ ಪರ್ಸ್ನಲ್ ಪವರ್ ಅಂತಾನು ಬರ್ತಾ ಇದೆ ನೈಟ್ ಆಫ್ ಸ್ಪೋರ್ಟ್ಸ್ ಫೋರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಓಕೆ ನೀವೇನೇ ಪ್ರಶ್ನೆ ಕೇಳ್ತಿರ್ಬೋದು ಆ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆ ನೀವು ಒಂದು ನೀವು ಅನ್ಕೊಂಡಿರೋದು ಆಗಬೇಕು ಅನ್ನೋದು ಸುಲಭ ಇಲ್ಲ ಅಂತ ಇಂಡಿಕೇಶನ್ ಬರ್ತಾ ಇದೆ ನಾಟ್ ಈಸಿ ಸೊ ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇನೆ ಬಹಳ ಒಂದು ಟಾಸ್ಕ್ ಆಗೇ ಇದೆ ಲೈಫ್ ಲೈಫ್ನಲ್ಲಿ ಇಟ್ ಈಸ್ ಅ ವೆರಿ ಬಿಗ್ ಟಾಸ್ಕ್ ನಿಮ್ಗೆ ಈ ಒಂದು ವಿಚಾರ ಏನು ಅನ್ಸ್ಬೋದು ಅಂದ್ರೆ ಒಂದು ಸಪೋರ್ಟ್ ಇರೋಲ್ಲ ಈ ಪ್ರಶ್ನೆಗೆ ಯಾರೋರಿಂದನೂ ಸಪೋರ್ಟ್ ಇಲ್ಲದೆ ಇರಬಹುದು ಇದು ನಿಮ್ಮ ಪರ್ಸ್ನಲ್ ಎನರ್ಜಿ ಅಂದ್ರೆ ನಿಮ್ಮ ನೇ ತೆಗ್ದು ಹಾಕ್ಬಿಡ್ಬೋದು ಆ ತರದ್ದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನೀವು ಬರಬಹುದು ಹೈಪ್ರಿಸ್ಟೆಸ್ ಬಂದಿರೋದ್ರಿಂದ ನೀವು ತುಂಬಾ ಡಿಟರ್ಮೈಂಡ್ ಹೇಗಿದ್ದೀರಾ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಇದಾಗ್ಲೇ ಬೇಕು ಅನ್ನುವಂತ ಒಂದು ದಿಟ್ಟ ಮನಸ್ಸಿನಲ್ಲಿ ಇದೀರಾ ಆ ತರದೊಂದು ಹಠದಲ್ಲೂ ಇದ್ದೀರಾ ಅಂತ ಹೇಳ್ತೀನಿ ಅದಕ್ಕೆ ಉತ್ತರವಾಗಿ ಪೂರಕವಾಗಿ ಆನ್ಸರ್ ಎಸ್ ಅಂತಾನೆ ಬರ್ತಾ ಇದೆ ನೀವೇನು ಅನ್ಕೊಂಡಿದೀರಾ ಅದು ಆಗ್ಲೇ ಬೇಕು ಬಿಕಾಸ್ ಯು ಕ್ಯಾನ್ ಸಿ ಅಜಾನಕ್ ಆಗಿ ಈಕೆಗೆ ಒಂದು ಮೆರಾಕೆಲ್ ನಡೆದ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇದ್ರ ಅರ್ಥ ಏನು ಅಂದ್ರೆ ನಿಮಗೆ ಆದಷ್ಟು ಬೇಗ ಇದರಿಂದ ಈ ಒಂದು ಪ್ರಶ್ನೆಗೆ ನಿಮಗೆ ಹೇಗೆ ಬೇಕೋ ಹಾಗೇ ಉತ್ತರ ಪೂರಕವಾಗೇ ಸಿಗುತ್ತೆ ಆದರೆ ಅದು ಸುಲಭ ಇರೋದಿಲ್ಲ ಬಿಕಾಸ್ ಇದು ನಿಮಗೆ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಒಂದು ಕ್ರೌನ್ ಕೊಟ್ಟ ಹಾಗೆ ನಿಮ್ಮ ಲೈಫ್ಗೆ ಒಂದು ಕ್ರೌನ್ ಒಂದು ಕ್ವೀನ್ ಒಂದು ಕಿಂಗ್ಗೆ ಕ್ರೌನ್ ಸಿಗುತ್ತೆ ಅಲ್ವಾ ಆ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ ಇದರಿಂದ ನಿಮ್ಮ ಲೈಫ್ ಬಹಳ ಚೇಂಜ್ ಆಗುತ್ತೆ ನೀವು ಕೇಳುವಂಥ ಪ್ರಶ್ನೆ ಆಗಿದೆ ಹಾಗೆ ವಿರುದ್ಧಗಳು ಇದೆ ನೋ ಪೊಸಿಷನ್ನು ಅಷ್ಟೇ ಸ್ಟ್ರಾಂಗ್ ಆಗಿದೆ ಅದಕ್ಕೆ ನಾನು ಹೇಳಿದ್ದು ಇದು ಸುಲಭ ಇಲ್ಲ ಆದರೆ ಇದು ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ಟೈಮ್ ತಗೊಳತ್ತೆ ಅಂತಲೂ ಹೇಳ್ತಾ ಇದೆ ನೀವು ಕೇಳ್ಬೋದು ಎಷ್ಟು ಟೈಮ್ ತೊಗೋಬೋದು ಸಿಕ್ಸ್ ಮಂತ್ಸ್ ನೀವು ಕೇಳ್ತಾ ಇರೋವಂಥ ಪ್ರಶ್ನೆಗೆ ಬೇಕೇ ಬೇಕು ಆ ಸಿಕ್ಸ್ ಮಂತ್ಸ್ನಲ್ಲಿ ನಿಮಗೆ ಇಲ್ಲದ ಸಲ್ಲದ ಪ್ರಾಬ್ಲಮ್ಸ್ ಒಂದಷ್ಟು ವಿಷಯಗಳು ನಡೆಯುತ್ತೆ ಅದು ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡುತ್ತೆ ಆದರೆ ನೀವು ಇದನ್ನು ಬಿಡದೆ ಮುಂದುವರಿಸಿದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ರಿಸಲ್ಟ್ಸ್ ಪಾಸಿಟಿವ್ ಆಗಿ ಸಿಗುತ್ತೆ ನಿಮ್ಮ ರೀಡಿಂಗ್ ಪ್ರಕಾರ ನೋಡಕ್ಕೆ ಹೋದ್ರೆ ಆಗುತ್ತೆ ಅಂತ ಬರ್ತಾ ಇದ್ರೆ ಅದು ಸುಲಭ ಇಲ್ಲ ಪೇಷನ್ಸ್ ಇಟ್ಕೊಳ್ಳಿ ಡಿಟರ್ಮಿನೇಷನ್ ಇಟ್ಕೊಳ್ಳಿ ಹಾಗೂ ಛಲದಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ ಭಯ ಪಡಬಾರ್ದು ನಿಮ್ಮ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಕೊಂಡು ಹೋಗ್ತೀರಾ ನೀವು ನಿಮಗೆ ಈ ಒಂದು ವಿಷಯ ಬಹಳ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿರುವಂತಹ ಒಂದು ಫ್ರೂಟ್ನ ನಿಮ್ಮ ಲೈಫ್ನಲ್ಲಿ ನೀವು ಅನ್ಭವಿಸ್ತೀರಾ ಅಂದರೆ